ಸರ್ ಸರ್ ಕುಮಾರಸ್ವಾಮಿ ಅವ್ರಿಗೆ ನನ್ನ ಬಗ್ಗೆ ಸರ್ ಕುಮಾರಸ್ವಾಮಿ ಅವ್ರಿಗೆ ನನ್ನ ಬಗ್ಗೆ ಭಯ ಇದೆ, ಅದಕ್ಕೆ ಅವರು ಇಲ್ಲ ಸಲದ ಆರೋಪ ಮಾಡ್ತಾ ಇದ್ದಾರೆ, ನನ್ನನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಸಿ ಎಂ ಹೇಳಿದ್ದಾರೆ. ನಿಮ್ಮ ರಿಯಾಕ್ಷನ್ ನೋಡಿ ಅಣ್ಣ. ಯಾರಿಗೆ ಯಾರ ಬಗ್ಗೆ ಭಯ ಇದೆ ಭಯ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ ಇಲ್ಲಿ. ಇವತ್ತು ಇವತ್ತು ಸಾಕಷ್ಟು ಇವತ್ತು ಒಂದು ವರ್ಷದ ಹಿಂದೆ ಇವತ್ತೇನು ಈ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂತು, 136 ಜನ ಶಾಸಕರನ್ನ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ. ಏನು 5 ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಯಾವ್ಯಾವ ರೀತಿ ನಡ್ಕೊಂಡಿದೆ? 5 ಗ್ಯಾರಂಟಿಗಳನ್ನ ಕೊನೆ ಪಕ್ಷ ಏನಾದರೂ ಫುಲ್ಫಿಲ್ಮೆಂಟ್ ಮಾಡಲಿಕ್ಕಾಗಿದೆಯಾ? ಇವತ್ತು ಕಾಂಗ್ರೆಸ್ಸು ಈ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಇವತ್ತೇನು ಈ ಗ್ಯಾರಂಟಿಗಳ ಬಗ್ಗೆ ಏನಿವತ್ತು ಮಾತನಾಡ್ತಾ ಇದ್ದಾರೆ? ಆ ರಾಜ್ಯಗಳ ಪರಿಸ್ಥಿತಿ ಏನಾಗಿದೆ, ಆರ್ಥಿಕ ಪರಿಸ್ಥಿತಿಗಳೇನಾಗಿದೆ ಮಾಧ್ಯಮದಲ್ಲಿ ನಾವೇ ನೋಡ್ತಾ ಇದ್ದೇವೆ ದಿನನಿತ್ಯ. ಹಾಗಾಗಿ ಇದು ಸುಮ್ಮನೆ ಇವೆಲ್ಲ ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥ ವಿಚಾರ ಅಲ್ಲ. ಸಾಕಷ್ಟು ಸಮಸ್ಯೆಗಳು ನಮ್ಮ ರೈತರು ಎದುರಿಸ್ತಾ ಇದ್ದಾರೆ, ಸಾಕಷ್ಟು ಸಮಸ್ಯೆಗಳು ಹಿಂದುಳಿದಿರ್ತಕ್ಕಂಥ ಜನಾಂಗದ ಹೆಸರಲ್ಲಿ ಇವತ್ತು ಏನು ಆಡಳಿತಕ್ಕೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು, ಇವೆಲ್ಲವಕ್ಕೂ ಕೂಡ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ನಾವು ವಿರೋಧ ಪಕ್ಷವಾಗಿ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ವೈಯಕ್ತಿಕವಾದಂಥ ಯಾರ ಬಗ್ಗೆನೋ ನಾವು ಟೀಕೆ ಪ್ರಹಾರಗಳು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದಲ್ಲ, ಅದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಕುಮಾರಣ್ಣ ಅವರು ಅವರ ರಾಜಕಾರಣದ ಜೀವನದ ಉದ್ದಗಲಕ್ಕೂ ಕೂಡ ಎಂದೂ ಕೂಡ ಹಿಟ್ ಅಂಡ್ ರನ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವುದೇ ಮಾತನಾಡಬೇಕಾದ ಸಂದರ್ಭದಲ್ಲಿ ಎಲ್ಲ ಪೂರಕವಾದಂಥ ಡಾಕ್ಯುಮೆಂಟೇಷನ್ನ ಕಲೆಕ್ಟ್ ಮಾಡಿ ಈ ರಾಜ್ಯದ ಜನತೆ ಮುಂದೆ ಇಟ್ಟಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಬಾರಿ ನೋಡಿದ್ದೇವೆ ನಾವು. ಎಲ್ಲ ಸಮಯ ಬಂದಾಗ ಯಾವಾಗ ಯಾವಾಗ ಏನೇನು ಬಿಡ್ಬೇಕು ಅವಾಗ ಬಿಟ್ಕೋ ಹೋಯ್ತೀವಿ. ನಾವು ವಿರೋಧ ಪಕ್ಷದವರಾಗಿ ನಮ್ಮ ಕೆಲಸ ಯಾವಾಗ ಯಾವಾಗ ಏನೇನು ಮಾಡ್ಬೇಕು ಮಾಡ್ಕೋ ಹೋಯ್ತೀವಿ.